ನಡಪ ಭಗತ್ ಸಿಂಗ್ ಒಬ್ಬ ದೇಶಭಕ್ತ, ಕ್ರಾಂತಿಕಾರಿ ವ್ಯಕ್ತಿ. ಜನರು ದೇಶಭಕ್ತಿ ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ದೇಶಭಕ್ತಿ ಎಲ್ರಿಗೂ ಇರಬೇಕು. ಇವತ್ತು ಭಗತ್ ಸಿಂಗ್ ಅವರು ಓದೋದ್ರಿಂದ, ಭಗತ್ ಸಿಂಗ್ ಅವರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಒಂದು ಸ್ಫೂರ್ತಿ ಬರ್ತದೆ, ದೇಶಭಕ್ತಿ ಬೆಳೆಸ್ಕೊಳ್ತಕ್ಕಂಥ ಜ್ಞಾನ ಬರ್ತದೆ ವಿದ್ಯಾರ್ಥಿಗಳಿಗೆ. ಅದನ್ನು ತೆಗೆದ್ಬಿಟ್ಟು ಎಡಗೆ ವಾರ್ ಅನ್ನೋರನ್ನ ಹಾಕಿದ್ರೆ, ಎಡಗೆ ವಾರ್ ಏನು, ಅವ್ರದ್ದು ಏನು ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ? ಆರ್ ಎಸ್ ಎಸ್ ಹುಟ್ಟಾಕದ್ದು ಒಂದು ಕಾಂಟ್ರಿಬ್ಯೂಷನ್, ಜಾತಿ ಪ್ರಚಾರ ಮಾಡೋದು ಇನ್ನೊಂದು ಇದು, ಹಿಂದುತ್ವ ಪ್ರಚಾರ ಮಾಡೋದು ಇನ್ನೊಂದು ಕಾಂಟ್ರಿಬ್ಯೂಷನ್, ಸ್ವಾತಂತ್ರ್ಯ ಹೋರಾಟ ಮಾಡಿದ್ರ ಎಡಗೆ ವಾರು, ಆಗ ಸ್ವಾತಂತ್ರ್ಯ ಹೋರಾಟ ನಡೀತಾ ಇರ್ತ ಇಲ್ವೋ, ಹೋರಾಟ ಮಾಡಿದ್ರ ಅವ್ರ ಸ್ಪೀಚ್ಗಳೆಂತೇವು, ಹೇಟ್ ಸ್ಪೀಚ್ಗಳು, ಹೇಟ್ ಸ್ಪೀಚ್ಗಳು, ದ್ವೇಷ ಹುಟ್ಟಾಗ್ತಕ್ಕಂಥ ಸ್ಪೀಚ್ಗಳು, ಅವ್ರ ಸ್ಪೀಚ್ಗಳನ್ನ ನಾವು ಅಳವಡಿಸ್ತೀವಿ ಅಂತಂದ್ರೆ ವಿದ್ಯಾರ್ಥಿಗಳು ಏನ್ ಕಲ್ತ್ಕೋತಾರೆ? ಎಡಗೆ ವಾರ್ ಭಾಷಣದಿಂದ ಏನ್ ಕಲ್ತ್ಕೋಬಹುದು? ದೇಶಭಕ್ತಿ ಬರ್ತದ, ಸ್ವಾತಂತ್ರ್ಯ ಪ್ರೇಮ ಬರ್ತದ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ವಿಶ್ವಾಸ ಬರತಕ್ಕಂಥದ್ದು ಆಗ್ತದ, ಸಂವಿಧಾನದ ಬಗ್ಗೆ ಗೌರವ ಬರ್ತದ? ಎಡಗೆ ವಾರ್ ಯಾವತ್ತಾರು ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರೋ ತೋರಿಸ್ಲಿ ನೋಡಿ, ಒಂದು ನಿದರ್ಶನ ತೋರಿಸ್ಲಿ. ಅವರು 1925 ಆರ್ ಎಸ್ ಎಸ್ ಸಂಸ್ಥಾಪಕರು ಅನ್ನೋದು ಬಿಟ್ರೆ ಬೇರೆ ಇನ್ನೇನ್ ಕಾಂಟ್ರಿಬ್ಯೂಷನ್ ಇಲ್ಲ. ಸೊ ಅದಕ್ಕೆ ಕೂಡ್ಲೆ ಭಗತ್ ಸಿಂಗ್ ಒಂದ್ ವೇಳೆ ಪಠ್ಯಕ್ರಮದಿಂದ ತೆಗೆದಿದ್ರೆ ಪಠ್ಯಕ್ರಮದಲ್ಲಿ ಸೇರಿಸ್ಬೇಕು. ಯಾವುದೇ ಕಾರಣಕ್ಕೆ ಎಡಗೆ ವಾರ್ ಅವ್ರನ್ನ, ಅವ್ರ ಭಾಷಣ ಆಗ್ಲಿ ಅಥವಾ ಅವರ ವ್ಯಕ್ತಿತ್ವ ಆಗ್ಲಿ ಪಠ್ಯಪುಸ್ತಕದಲ್ಲಿ ಇರಬಾರ್ದು. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.